ಅಣ್ಣ ತಮ್ಮ ಹೆಸರು ಹೇಳಿ ಅಣ್ಣ. ಹನುಮಂತ್ ರೀ. ಹನುಮಂತ್ ಅವರು ಯಾವ ಊರು? ಶಾಪುರ. ಶಾಪುರ. ಎಷ್ಟು ಆಗುತ್ತೆ ಇಲ್ಲಿಗೆ? ಕಿಲೋಮೀಟರ್ ಆಗಲ್ಲ ರೀ. ಹಾಂ ಹಾಂ ಹಾಂ. ಹಾಂ ಎಷ್ಟಾದ ಅಣ್ಣ ದನಗಳು? ಹೌದಾ? ಎಲ್ಲಿ ಮೇಯಿಸ್ಲಿಕ್ಕೆಲ್ಲ ಎಲ್ಲಿ ಹೋಗ್ತೀರಾ? ಗುಡ್ಡಕ್ಕೆ. ಹಾಂ. ಎಷ್ಟು ಜನ ಬೇಕು ಇದನ್ನ ಮೇಯಿಸ್ಲಿಕ್ಕೆ? ಹಾಂ. ಯಾವ ಕಾಲದಿಂದ ಅಣ್ಣ ಇದು ನಿಮ್ದು ಈ ಸಂಪ್ರದಾಯ? ಇದು ಅಜ್ಜನ ಕಾಲಕ್ಕೆ. ಅವ್ರ ಅಜ್ಜನ ಕಾಲಕ್ಕೂ ಇದ್ರು, ನಿಮಗೆ ಗೊತ್ತಿಲ್ಲ, ಬಟ್ ನಿಮ್ಮ ಅಜ್ಜನ ಕಾಲಕ್ಕೂ ನಿಮಗೆ ಗೊತ್ತು. ಇದು ನೀವು ಯಾವುದೋ ಒಂದು ಪ್ರಾಚೀನ ಕಾಲದಿಂದಲೂ ಬಂದಿರೋವಂಥದ್ದು ಕಸಬಿದು. ವರ್ಷಕ್ಕೆ ಎಷ್ಟು ಕರುಗಳಾಗ್ತವೆ? ಹೌದಾ? ಒಂದು ವರ್ಷಕ್ಕೆ ಎಷ್ಟು ಎಷ್ಟು ಸರಿ ಇರ್ತವೆ? ಒಂದೊಂದು ಎರಡು ಎಷ್ಟು ಇರ್ತವೆ, ಒಂದೊಂದು ಏನಂತ ವರ್ಷ ಒಂದೇ. ಹಾಂ ಹಾಂ. ಹಾಂ ಹೇಗೆ ಆದಾಯ ಪರವಾಗಿಲ್ವಾ? ಹಾಂ. ಅಂದ್ರೆ ಮೊದಲಿಂದ ನೀವು ಅದನ್ನ ಸಾಕೊಂಡ್ ಬಂದಿದ್ದೀವಿ. ಎಲ್ಲ ನಿಮ್ಮ ಮನೇಲಿ ಉಡ್ತವೆ ಅಲ್ವಾ? ಎಲ್ಲ ನಿಮ್ಮ ಮನೆವೇ? ಎಲ್ಲ ನಿಮ್ಮ ಹೊರಗಡೆ ಅಂತ? ಹಾಂ. ಹೊಡ್ಕೊಂಡಿದ್ದೀರಾ ಮಾಮೂಲಿ ಎಲ್ಲ ನಿಮ್ಮ ಮನೇಲಿ? ಹಾಂ. ನಿಮ್ಮ ಮೊಬೈಲ್ ನಂಬರ್ ಒಂದು ಸರಿ ಹೇಳಿ. ಅರವತ್ತ್ಮೂರು ಜ್ವರ ಹೇಳಿ. ಅರವತ್ತ್ಮೂರು ಮತ್ತೆ ಅರವತ್ತ್ಮೂರು ಎಪ್ಪತ್ತು ಎಂಬತ್ನಾಲ್ಕು ಅರವತ್ತೊಂದು. ನಿಮ್ಮ ಹೆಸರು? ಮಲಪ್ಪ. ಹಾಂ. ನಮ್ಮ ವೀಕ್ಷಕರು ಯಾವುದು ಕರೆ ಮಾಡಿದ್ರೆ ಏನಾದರೂ ವಿವರ ಬೇಕು ಅಂದರೆ ಹೇಳ್ತಾರೆ, ಮಾತಾಡಿ. ಇದು ಗೂಳಿ ಕ್ರಾಸಿಂಗ್ ಈಗ ಎಷ್ಟಿದೆ ಗೂಳಿಗಳು? ಒಂದಾಯ್ತು. ಒಂದೇನಾ? ಎಷ್ಟಲ್ಲು ಬಾಡಿಬಿಡ? ಇದು ಮನೆ ಹುಟ್ಟಿದ್ದ ತಂದಿದ್ದ? ಹಾಂ ಹಾಂ. ಇದು ಕಿವಿ ಕಟ್ ಮಾಡ್ತೀರಲ್ಲ, ಯಾಕದು? ಚಂದ ಕಟ್ ಮಾಡ್ತಾರೆ, ಸಿರ್ತಾ ಬರ್ತದ. ಹಾಂ. ಅದು ಕಟ್ ಮಾಡಿದ್ರೆ ಚಿತ್ತೆ ಬರಲ್ವಾ? ಇವ್ ಗೊತ್ತಾಗುತ್ತೆ ಅಂತ ಹೇಳ್ದ? ಹೌದಾ? ಗುಡ್ಡದ ಚಿತ್ತೆ ಇದಾವ? ಯಾವತ್ತಾದ್ರೂ ತಿಂದಿದಾವ? ನಿಮ್ದು ಯಾವ್ದು ತಿಂದಿಲ್ಲ, ಬೇರೆ ಯಾವ ತಿಂದಾವೆ ಅಂತ ಹೇಳ್ತಿದ್ರು. ನಿಮ್ದು ಯಾವ್ದು ತಿಂದಿಲ್ಲ? ಚಿತ್ತೆ ಬಂದ್ರೆ ಇವ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ದೂರದಕ್ಕೆ ಗೊತ್ತಾಗ್ಬಿಡುತ್ತೆ ಇವಕ್ಕೆ? ಹತ್ರ ಬಂದ್ಗಳ ತಪ್ಪಿಸ್ಬಿಡ್ತಾವ? ಬೇರೆ ಇವಕ್ಕೆ ಏನಾದ್ರು ಹಾವು ಚೇಳು ಆತರ ಕಡೆ ಕಚ್ಚದ ಇಲ್ಲ? ಹಾಂ. ಕಚ್ಚಿದ್ರೆ ಏನಾದ್ರು ಅವಕ್ಕೆ ಏನಾದ್ರು ಮಂಕಾಗ್ತಾವ ಅವಾಗ? ಹೌದಾ? ಹಾಂ.